1908 ನೇಮಿನಾಥ ತೀರ್ಥಂಕರ ದಿಗಂಬರ ಜೈನ ಬಸದಿ ಬೆಳಗಾವಿ ಜಿಲ್ಲೆ ರಾಮದುರ್ಗ ತಾಲೂಕಿನ ಸಮಸ್ತ ದಿಗ್ಬಂಧ ಮತ್ತು ಶ್ವೇಡಾಂಬರ ಜೈನ ಸಮಾಜ ಪ್ರತಿಭಟಿಸಿ ತಹಶೀಲ್ದಾರ್ ಮುಖಾಂತರ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಮನವಿ ನೀಡಿದರು. ಬೆಳಗಾವಿ ಜಿಲ್ಲೆ ಚಿಕ್ಕೋಡಿ ತಾಲೂಕಿನ ಹಿರೇಕುಡಿ ಗ್ರಾಮದಲ್ಲಿರುವ ಪರಮ ಪೂಜ್ಯ ಆಚಾರ್ಯ ಕಾಮಕುಮಾರ್ ನಂದಿ ಮುನಿಗಳ ದುಷ್ಕರ್ಮಿಗಳನ್ನು ವಿದ್ಯುತ್ ಶಾಕ್ ಕೊಟ್ಟು ಕೊಲೆ ಮಾಡಿ ಶವಕ್ಕೆ ಚಿಕ್ಕ ಚಿಕ್ಕ ತುಂಡುಗಳನ್ನು ಮಾಡಿ ಕೊಳವೆ ಬಾವಿಯಲ್ಲಿ ಹಾಕಿರುವುದು ತುಂಬಾ ಆಘಾತಕಾರಿ ವಿಷಯ. ಒಬ್ಬ ಅಹಿಂಸಾ ಪ್ರತಿಪಾದಕ ಧರ್ಮಶ್ರೇಷ್ಠ ಸಾಧುವನ್ನ ಭೀಕರ ಹತ್ಯೆ ಮಾಡಿರುವುದು ಸಮಾಜದ ವಿಶ್ವದ ಮುಂದೆ ತಲೆಬಾಗಿಸುವಂತಾಗಿದೆ ಮತ್ತು ಕಳಂಕವಾಗಿರುವಂತದ್ದು. ಇದು ಒಂದು ಶಾಪ. ಇಂತಹ ಕೃತ್ಯದಿಂದ ಅಹಿಂಸಾ ಪ್ರತಿಪಾದಕ ದೇಶ ಜಗತ್ತಿಗೆ ಶಾಂತಿಯನ್ನು ಬೋಧಿಸುವ ದೇಶ ನಾಚಿಕೆ ಪಡುವಂತದ್ದು. ಸರ್ವ ಜನಾಂಗದ ಶಾಂತಿಯ ತೂಟ ಎಂದು ಸಾರುವ ನಮ್ಮ ಕರ್ನಾಟಕದಲ್ಲಿ ಇಂತಹ ಕೃತ್ಯ ನಡೆದಿರುವುದು ನಾಡಿನ ಜನತೆಯ ದುರ್ದೈವ ಹಾಗೂ ನಾಚಿಕೆ ಪಡುವ ವಿಷಯವಾಗಿದೆ. ಅಲ್ಪಸಂಖ್ಯಾತರಲ್ಲಿಯೇ ಅಲ್ಪಸಂಖ್ಯಾತರಾದ ನಾವು ಸಾಧ್ಯವಾದರೆ ನಮ್ಮಿಂದ ಉಪಕಾರ ಮಾಡುತ್ತೇವೆ, ಅಪಕಾರವಂತೂ ಮಾಡುವುದಿಲ್ಲ. ಉಪಕಾರ ಮಾಡಿಯೇ ನಮ್ಮ ಮುನಿಗಳು ಕೊಲೆಯಾಗಿರುವುದೊಂದು ಅತ್ಯಂತ ಕರ್ತವ್ಯವಾಗಲಿ. ದೂರು ಕೊಟ್ಟ ಕೆಲವೇ ತಾಸುಗಳಲ್ಲಿ ಪೊಲೀಸ್ ಇಲಾಖೆ ಹಾಗೂ ಜಿಲ್ಲಾಡಳಿತದವರು ಮುತುವರ್ಜಿ ವಹಿಸಿ ಅಪರಾಧಿಗಳನ್ನು ಬಂಧಿಸಿರುವುದು ಅಭಿನಂದನೀಯ ಸಂಗತಿ. ಇನ್ನುಳಿದ ಅಪರಾಧಿಗಳಿಗೆ ಹೆಚ್ಚಿನ ಶಿಕ್ಷೆಯಾಗುವಂತೆ ಪ್ರಕರಣ ದಾಖಲಿಸಬೇಕೆಂದು ವಿನಂತಿ ನೀಡಿದರು. ಈ ಸಂದರ್ಭದಲ್ಲಿ ಯುವ ಬ್ರಿಗೇಡ್ ಹಾಗೂ ಜೈನ ಸಮುದಾಯದ ಮುಖಂಡರು ಯುವಕರು ಉಪಸ್ಥಿತರಿದ್ದರು.